ಐರಾವನ್ ಅಂತ ಅಂದ್ರೆ ಅರ್ಜುನದ ಅರ್ಜುನ ಅವರ ಮಗ, ಅವನು ಮೂರನೇ ಹೆಂಡತಿ ಮಗ. ಸಮುದ್ರದ ರಾಜ ಅಂತಾನು ಹೇಳ್ತಾರೆ, ಡೈರೆಕ್ಟ್ ಹೇಳಿದಾರೆ ಅವ್ರ ಬಗ್ಗೆ. ಸೊ ಇದರಲ್ಲಿ ಯಾರು, ನೀವು ಟೀಸರ್ ನೋಡಿದ್ದೀರಾ, ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಇದರಲ್ಲಿ ಯಾರು ಐರಾವನ್ ಅಂತ ಅಂದ್ಬಿಟ್ಟು. ಆ ಒಂದು ಸೀಕ್ರೆಟ್ ಅಲ್ಲೇ ಇರುತ್ತೆ, ಯಾಕಂದರೆ ನಾವು ನೆಕ್ಸ್ಟ್ ಪ್ರೊಮೋ ರಿಲೀಸ್ ಮಾಡಿದಾಗ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಗುತ್ತೆ. ಈ ಸಿನಿಮಾದಲ್ಲಿ ಮೇನ್ ಥಿಂಗ್ ಇಸ್ ಟೆಕ್ನಿಕಲಿ ಅ ವೆಲ್ ಮೇಡ್ ಸಿನಿಮಾ, ಯಾಕಂದರೆ ಟೀಸರ್ ನೀವು ನೋಡಿದಿರಾ, ಟೆಕ್ನಿಕಲಿ ತುಂಬ ಒಂದು ಒಳ್ಳೆ ಟೀಮ್ ಇರೋವಂಥ ಟೀಮ್ ಅವ್ರದ್ದು, ಎಸ್ಪೆಷಲಿ ದ ಡೈರೆಕ್ಷನ್ ಟೀಮ್ ಇರೋದು ರಂಗ ಅವರು, ಅವರೇನೆ ಕತೆ ಚಿತ್ರಕಥೆ ಎಲ್ಲ ಬರೆದಿರೋದು. ಅದ್ರ ಜೊತೆ ಅವರ ಮಂಜು ಮತ್ತು ಲೋಹಿತ್ ಅವರು, ಇವ್ರು ಸೇರಿಕೊಂಡು ಒಂದು ಒಳ್ಳೆ ತಂಡ ಇದು, ಡೈರೆಕ್ಷನ್ ತಂಡ. ಇದಕ್ಕೆ ಸಾಥ್ ಕೊಟ್ಟಿರೋರು ನಮ್ಮ ಪ್ರೊಡ್ಯೂಸರ್ ಆದ ನಿರಂತರ್ ಅವರು, ಯಾಕಂದರೆ ಹೊಸಬ್ರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾನು, ವಿವೇಕ್ ಮತ್ತು ಅದ್ವಿತಿ ಪ್ರಮುಖ ಪಾತ್ರದಲ್ಲಿ ಮಾಡ್ತಾ ಇದ್ದೀವಿ. ಸೊ ಇವಾಗ ಆಲ್ಮೋಸ್ಟ್ ವಿ ಹ್ಯಾವ್ ಕಂಪ್ಲೀಟೆಡ್, ಒಂದು 60% ಸಿನಿಮಾ ಮುಗಿದಿದೆ. ಮಂಗಳೂರಿನಲ್ಲಿ ವಿ ಆರ್ ಪ್ಲಾನಿಂಗ್ ಫಾರ್ ದ ಕ್ಲೈಮ್ಯಾಕ್ಸು ಮತ್ತು ಫ್ಯೂ ಸೀನ್ಸ್ ಅಲ್ಲಿ ಮಂಗಳೂರಿನಲ್ಲಿ. ಸೊ ಆಲ್ಮೋಸ್ಟ್ ಒಂದೊಂದು 15 days ಶೂಟ್ ಇದೆ ಎಕ್ಸ್ಟ್ರಾ. ಹಾಂ, ಇಲ್ಲ, ಪ್ರತಿಯೊಂದು ಪಾತ್ರನೂ ಪಾಸಿಟಿವೇ ಇಲ್ಲಿ, ಆಯಿತಾ? ನಾವು ಕೋವಿಡ್ ನೆಗೆಟಿವ್ ಅಷ್ಟೇ. ಥ್ಯಾಂಕ್ ಯು. ಹೌದು, ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು ಕೇಳ್ದ, ಹಿ ವಾಸ್ ವೆರಿ ಇಂಪ್ರೆಸ್ಡ್ ವಿತ್ ದ ಟೈಟಲ್. ಅವ್ರಿಗೆ ಆ ಟೈಟಲ್ ತುಂಬ ಇಷ್ಟ ಆಯಿತು, ಐರಾವಣ್ಣು. ಆ್ಯಂಡ್ ಒನ್ ಲೈನ್ ಹೇಳಿದಾಗೂ ಅಷ್ಟೇ, ಹಿ ಲೈಕ್ ದಟ್. ಸೊ ಅವ್ರು ಬಂದುಬಿಟ್ಟು ಒಂದು ಟೀಸರ್ ಲಾಂಚ್ ಮಾಡಿದ್ದಾರೆ ನಮ್ಮ ಅದೃಷ್ಟ, ಯಾಕಂದರೆ ಅವರು ಹಿ ವಾಸ್ ವೆರಿ ಬ್ಯುಸಿ ವಿತ್ ಫ್ಯಾಂಟಮು. ಆ ಒಂದು ಮಧ್ಯದಲ್ಲಿ ಬಂದು ನಮಗೆ ಪ್ರೋತ್ಸಾಹ ಇದು, ಇಡೀ ತಂಡಕ್ಕೆ ಯಾರೇ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ಅವರೆಲ್ಲರಿಗೂ ಒಂದು ಪ್ರೋತ್ಸಾಹ, ಸೊ ದಟ್ ಮುಂದೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಇದು ಸಿನಿಮಾನ. ಇಲ್ಲ, ನಾವು ಸ್ಟಾರ್ಟಿಂಗು 2000 ನಾನು ಇಂಡಸ್ಟ್ರಿಗೆ ಬಂದಾಗಲಿಂದನೂ, ಫಸ್ಟ್ ಫಿಲಮ್ ನಾನು ಹೇಳಿದ್ನಲ್ಲ, ಜಾಕ್ ಮಂಜು ಸರ್ ಅವ್ರದ್ದೇ ಪ್ರೊಡಕ್ಷನ್ನಲ್ಲಿ ನಾನು ಮಾಡಿದ್ದು. ಅದಾದಮೇಲೆ ನನಗೆ ಕೆಂಪೇಗೌಡಲ್ಲಿ ಅವಕಾಶ ಕೊಟ್ಟರು, ಕ್ರಿಕೆಟ್ ಮೇನ್ ಥಿಂಗ್ ಅದರಲ್ಲಿ ಅವಕಾಶ ಕೊಟ್ಟರು, ಅಲ್ಲಿಂದ ಒಂದು ಬಾಂಡಿಂಗ್ ಸ್ಟಾರ್ಟ್ ಆಯಿತು. ಸೊ ಐ ಆಮ್ ವೆರಿ ಲಕ್ಕಿ ದಟ್ ಒಬ್ಬರು ಸೂಪರ್ ಸ್ಟಾರ್ ನಮಗೆ ಅಷ್ಟು ಒಂದು ಕರೆದಾಗ ಬಂದು ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟು. ಒಂದು ಫ್ಯಾಮಿಲಿ ಥರ ನೋಡ್ತಾರಲ್ಲ, ಇಟ್ಸ್ ವೆರಿ ನೈಸ್. ಯು ನೀಡ್ ಪೀಪಲ್ ಅರೌಂಡ್ ಯು ಹುಲ್ ಸಪೋರ್ಟ್. ಸೊ ಇಂಡಸ್ಟ್ರಿಗೆ ಐ ಥಿಂಕ್ ಸೊ ಈ ಥರ ಒಂದು ಸಪೋರ್ಟ್ ಸಿಕ್ಕಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಇಂಡಸ್ಟ್ರಿಗೆ. ಹಾ, ಸೊ ಇದರಲ್ಲಿ ನನ್ನ ಪಾತ್ರ ಒಂದು ಅನಾಥ ಮಕ್ಕಳನ್ನು ಇಷ್ಟಪಡುವಂಥ ಹುಡುಗಿ. ಆ್ಯಂಡ್ ಆಲ್ಸೋ ನಾನು ಇದರಲ್ಲಿ ವಿವೇಕ್ ಅವ್ರ ಜೊತೆ ಆ್ಯಂಡ್ ಜೆ ಕೆ ಅವ್ರ ಜೊತೆ ಇಬ್ಬರು ಜೊತೆನೂ ಪೇರ್ ಆಗಿದ್ದೀನಿ. ಇದಷ್ಟೇ ಹೇಳೋಕ್ಕಾಗೋದು ನನಗೆ ಇವಾಗ. ಸೊ ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಆಗಿದ್ದರಿಂದ ಇದಿಷ್ಟೇ ಹೇಳೋಕ್ಕಾಗೋದು. ಸ್ಟೋರಿ ಲೈನ್ ಇಟ್ಸ್ ಅದೇ ಹೇಳಿದೆ, ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್. ಸೊ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ನನಗೆ. ಬಟ್ ಡೆಫಿನೆಟ್ಲಿ ಐ ಆಮ್ ಪೇರ್ಡ್ ವಿತ್ ಬೋತ್ ಜೆ ಕೆ ಆ್ಯಂಡ್ ವಿವೇಕ್, ಇಬ್ಬರು ಜೊತೆನೂ ಪೇರ್ಡ್ ಆಗಿದ್ದೀನಿ. ಆ್ಯಂಡ್ ಒಂದು ಒಳ್ಳೆ ಹೋಮ್ಲಿ ಕೈಂಡ್ ಆಫ್ ಅ ಕ್ಯಾರೆಕ್ಟರ್ ಇದರಲ್ಲಿ. ಆ್ಯಂಡ್ ಇಟ್ ಈಸ್ ಲೈಕ್ ವೆರಿ ಇನ್ನೋಸೆಂಟ್ ಆ್ಯಂಡ್ ಸ್ವೀಟ್ ಕ್ಯಾರೆಕ್ಟರ್ ಅಷ್ಟೇ ಹೇಳ್ಬೋದು. ಮೊದಲಿಗೆ ಎಲ್ಲ ನಮ್ಮ ಮೀಡಿಯಾ ಮಿತ್ರರಿಗೆ, ಪತ್ರಕರ್ತರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀರಿ ಕಾರ್ಯಕ್ರಮಕ್ಕೆ. ಆ್ಯಕ್ಚುಲಿ ನೀವೇ ಬ್ಯಾಕ್ ಬೋನ್ ಅಂತಲೂ ಹೇಳ್ಬೋದು. ಆ್ಯಕ್ಚುಲಿ ಹೇಳ್ಬೇಕು ನಿಮ್ಮಿಂದನೇ ಎಲ್ಲ ಅಂತ. ನಾವು ಆಚೆ ಬರಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀವು ಇರಬೇಕು ಸರ್. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿ. ಆ್ಯಕ್ಚುಲಿ ಅರ್ಜುನನ ಮೂರನೇ ಮಗ ಐರಾವನ್ ಅಂತ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ಅದು ರಾಕ್ಷಸ ರೂಪ ಅಂತ ಒಂದಿದೆ. ಆ ಒಂದು ಸಮುದ್ರದ ರಾಜ್ಯ ಅಂತ ಈ ಸಮುದ್ರದ ಮಧ್ಯದಲ್ಲಿ ಒಂದು ಒಂದು ಸೀನ್ ನಡೆಯುತ್ತೆ. ಆ ಒಂದು ಇಂಟೆನ್ಷನ್ ತೊಗೊಂಡಿದ್ದೀನಿ ಸರ್. ನಮ್ಮ ಹೆಸರು ವಿವೇಕ್ ಅಂತ. ಇದೇ ನಂದು ಮೊದಲನೇ ಮೂವಿ ಇದು ಮಾಡ್ತಾ ಇರೋದು, ಅದು ಜೆ ಕೆ ಸರ್ ಜೊತೆನೆ ಮಾಡ್ತಾ ಇದ್ದೇನೆ. ಸೊ ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ, ಇದು ಸಸ್ಪೆನ್ಸ್ ಅಂಡ್ ಥ್ರಿಲ್ಲರು, ಮೂರು ಜನರ ಮಧ್ಯೆ ನಡೀತಾ ಇರೋಂಥ ಒಂದು ಸ್ಟೋರಿ ಸರ್. ಪ್ರಿಪ್ರೇಷನ್ ಅಂತ ಸರ್, ಇದು ಆಲ್ಮೋಸ್ಟ್ ಆಲ್ ಬಿಫೋರ್ ಲಾಕ್ಡೌನ್ಗಿಂತ ಮುಂಚೆನೇ ನಡೀತಾ ಇತ್ತು ಇದು. ಸೊ ಡೈರೆಕ್ಟರ್ ರಂಗ ಅವರು ನನಗೊಂದು ಸಾರಿ ಆಫೀಸ್ಗೆ ಕರೆದ್ಬಿಟ್ಟು ಹೇಳಿದ್ರು, ಇನ್ನೊಂದು ಜೆ ಕೆ ಸರ್ ಜೊತೆ ಒಂದು ಅಪೋಸಿಟ್ ರೋಲ್ ಇದೆ ಮಾಡ್ತೀಯಾ ಅಂತ. ಸೊ ಆಬ್ವಿಯಸ್ಲಿ ನಾನು ಸೊ ಆಯಿತು ಮಾಡ್ತೀನಿ ಅಂತಲೇ ಒಪ್ಕೊಂಡಿದ್ದೆ ಫಸ್ಟ್ಗೆ. ಏನು ಸೆಕೆಂಡ್ ಥಾಟ್ ಇಲ್ಲದೇ ಮಾಡ್ತೀನಿ ಸರ್ ನಾನು ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದೆ. ಸೊ ಬಟ್ ಈ ರೇಂಜ್ಗೆ ದೊಡ್ಡ ರೋಲ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ಸರ್. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ದಶು ಮ್ಯೂಸಿಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.